मङ्गलैर्युक्तमङ्गैः सानाथ्यन्नो विरतदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ಸಂಗ್ರಹರಾಮಾಯಣದ ಅಯೋಧ್ಯಾಕಾಂಡದ ಆರನೆಯ ಸರ್ಗದ ಭಾಗದಲ್ಲಿ ರಾಮಚಂದ್ರ ತನ್ನ ಸಂಪತ್ತನ್ನ ತನ್ನ ಆಪ್ತ ವಲಯ, ಗುರುಗಳ ವಲಯ, ಸೇವಕರ ವಲಯ, ಭಕ್ತರ ವಲಯ ಎಲ್ಲರಿಗೂ ಹಂಚಿದ್ದಾನೆ. ತಂದೆಯ ಅರಮನೆಯ ಕಡೆಗೆ ಹೆಜ್ಜೆ ಇಡುವಾಗ ಅವನನ್ನು ಅನುಸರಿಸಿ ಅವನ ಸಮಗ್ರ ಸೇನೆಯೂ ಕೂಡ ಬಂದಿದೆ. ಅವನು ಹೋಗುವಾಗ ಸೀತೆಯೂ ಅವನನ್ನು ಅನುಸರಿಸಿದ್ದಾಳೆ. ಸೀತೆಯ ಹಿಂಬದಿಯಿಂದ ಲಕ್ಷ್ಮಣನು ಕೂಡ ಅಣ್ಣನಿಟ್ಟ ಹೆಜ್ಜೆಯನ್ನೇ ಅನುಸರಿಸಿಕೊಂಡು ಬಂದಿದ್ದಾನೆ. ಇಷ್ಟು ಹಿಂದೆ ಕಥೆ ನಡೆದಿತ್ತು. ಮುಂದೇನಾಯಿತು ಅನ್ನೋದನ್ನು 38ನೆಯ ಪದ್ಯ ನಿರೂಪಣೆ ಮಾಡ್ತಾ ಇದೆ. ದೀಪ ಅವರು ಹೇಳಿ. ಯಾನ ಶಕ್ಯ ಪುರಾ ದ್ರಷ್ಟುಂ ಕೇಳಿಸಿದ್ಯಾ? ಯಾನ ಶಕ್ಯ ಪುರಾ ದ್ರಷ್ಟುಂ ಸತ್ವೈರಾಕಾಶಕೈರಪಿ ಸತ್ವೈರಾಕಾಶಕೈರಪಿ ಹೌದಾ? ಬೇರೆಯವ್ರಿಗೆ ಕೇಳಿಸ್ತಿದ್ಯಾ? 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 ಅಲ್ಲಿ ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಅದೇ ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ತೊಂದ್ರೆ ಇಲ್ಲ. ತಾಮಿಮಾಂ ರಾಜಮಾರ್ಗೇಸ್ಮಿನ್ ವೀಕ್ಷಂತೆ ಜಾನಕೀಂ ಜನಾಃ. ಯಾನ ಶಕ್ಯ ಪುರಾ ದ್ರಷ್ಟುಂ ಸತ್ವೈಃ ಆಕಾಶಕೈರಪಿ ತಾಮಿಮಾಂ ರಾಜಮಾರ್ಗೇಸ್ಮಿನ್ ವೀಕ್ಷಂತೆ ಜಾನಕೀಂ ಜನಾಃ. ಜಾನಕಿಯನ್ನ ಜನರು ನೋಡಿದ್ರು ಅನ್ನೋದನ್ನ ಹೇಳುವಾಗ ಜನರು ನೋಡಿದ್ರು ಏನ್ ಸ್ಪೆಷಲ್ಲು? ಎಲ್ರು ದಾರಿಯಲ್ಲಿ ಹೋಗುವಾಗ ನೋಡೇ ನೋಡ್ತಾರೆ, ಸಿಕ್ಕೇ ಸಿಗ್ತಾರೆ. ಅದರಲ್ಲಿ ಏನು ವೈಶಿಷ್ಟ್ಯ ಅಂತ ನಮ್ಗೆ ಅನ್ನಿಸ್ಬೋದು. ಅದ್ ಒಂದನ್ನ ವಿಶೇಷ ಅಂಶವನ್ನ ನಾರಾಯಣ ಪಂಡಿತಾಚಾರ್ಯರು ಯಾನ ಶಕ್ಯ ಪುರಾ ದ್ರಷ್ಟುಂ ಸತ್ವೈಹಿ ಆಕಾಶಗೈರಪಿ, ಆಕಾಶ ಮಾರ್ಗವಾಗಿ ಸಾಗುವಂತಹ
ಗಂಧರ್ವ ಕಿನ್ನರ ಕಿಂಪುರುಷ ಮೊದಲಾದ ದೇವತೆಗಳು ಕೂಡ ಈ ಲಕ್ಷ್ಮಿ ರೂಪವನ್ನ ಸುಲಭದಲ್ಲಿ ಕಾಣಲಿಕ್ಕೆ ಅವಳು ಸಿಗೋಳೇ ಅಲ್ಲ. ಅವಳು ಯಾರಿಗೂ ಕೂಡ ಹಾಗೆ ಕಾಣಿಸಿಕೊಳ್ಳುವಳೇ ಅಲ್ಲ. ನಾರಾಯಣನ ಸೇವೆಯಲ್ಲಿ ನಿರಂತರ ಮಗ್ನಳಾಗಿರ್ತಾಳೆ. ಒಂದು ಎರಡನೇದು, ಅವಳನ್ನ ಕಾಣ್ಬೇಕು ಅಂತಂದ್ರೆ ನಾರಾಯಣನನ್ನ ಕಾಣುವುದಕ್ಕೆ ಎಷ್ಟು ಪ್ರಯತ್ನ ಬೇಕೋ ಅದೇ ಪ್ರಯತ್ನ ಜೊತೆಯಾಗಿ ಇರುವಂತಹ ರಮೆಯನ್ನ ಕಾಣುವುದಕ್ಕೂ ಬೇಕಾಗುತ್ತೆ. ಸತ್ವೈಹಿ ಸಾತ್ವಿಕರಾದ ಆಕಾಶ ಮಾರ್ಗದಲ್ಲಿ ಸಾಗುವಂತಹ ದೊಡ್ಡ ವ್ಯಕ್ತಿತ್ವ ಉಳ್ಳಂತಹ ದೇವತಾ ವರ್ಗದವರು ಕೂಡ ದ್ರಷ್ಟುಮ್ನ ಶಕ್ಯ, ಅವರು ಕೂಡ ನೋಡ್ಲಿಕ್ಕೆ ಸಿಗುವಂತವಳಲ್ಲ. ಅಂತಹ ತಕ್ಷಣ ಯಾರಿಗೂ ಕೈಗೆ ಸಿಗದೇ ಇರುವಂತಹ ಲಕ್ಷ್ಮಿ ತಾಂ ಇಮಾಂ ಅಸ್ಮಿನ್ ರಾಜಮಾರ್ಗೆ ಈ ದಶರಥನ ಅರಮನೆಗೆ ಹೋಗುವ ದಾರಿಯಲ್ಲಿ ಇರುವಂತಹ ರಾಜಬೀದಿಯಲ್ಲಿ ಜನಾಹ ಜಾನಕೀಂ ವೀಕ್ಷಂತೆ, ಸಾಮಾನ್ಯ ಜನರು ಕೂಡ ಜಾನಕಿಯನ್ನು ನೋಡ್ತಾ ಇದ್ರು. ಅಂದ್ರೆ ಅವಳ ಕಾರುಣ್ಯ ಸಾಮಾನ್ಯ ಜನರ ಕಡೆಗೆ, ಯಾರನ್ನ ನೋಡುವುದಕ್ಕೆ ದೇವತೆಗಳು ನಿರಂತರವಾಗಿ ಶ್ರಮ ಪಡಬೇಕೋ ಅಂತಹ ಸೀತೆಯನ್ನ ರಾಮನ ರಾಜ್ಯದಲ್ಲಿ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಸೀತೆಯನ್ನು ನೋಡುವುದಕ್ಕೆ ಸಾಧ್ಯ ಆಯಿತು. ಅಂದ್ರೆ ರಾಮನಿಗೆ ಒಲಿದ್ರೆ, ರಾಮ ಒಂದು ವೇಳೆ ಅವರನ್ನ ಒಪ್ಪಿಕೊಂಡ ಅಂತಂದ್ರೆ ಉಳಿದ ಎಲ್ಲಾ ಸಂಪತ್ತು ಕೂಡ ಅವರಿಗೆ ತನ್ನಿಂದ ತಾನೇ ಬಂದು ಬಿಡುತ್ತೆ ಅನ್ನುವುದನ್ನ ಒಂಥರ ರೂಪಕ ಅಂಶದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ರಾಮನ ಭಕ್ತರಾಗಿ ರಾಮನ ಪ್ರಜೆಗಳಾಗಿದ್ದಂಥವ್ರೆಲ್ರಿಗೂ ಕೂಡ ಸೀತೆ ಕಂಡ್ಲು. ಯಾವ ಸೀತೆಯನ್ನ ಕಾಣುವುದಕ್ಕಾಗಿ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿರಂತರ ಹಾತೊರಿಯುತ್ತಾ ಇರ್ತಾರೋ ಅಂಥವಳನ್ನ ರಾಮನ ಭಕ್ತಿಯಿಂದಾಗಿ ಅವರು ರಾಮನನ್ನು ಒಲಿಸಿಕೊಂಡ ಕಾರಣಕ್ಕಾಗಿ ಸೀತೆಯನ್ನು ಕೂಡ ಅನಾಯಾಸವಾಗಿ ರಾಜಬೀದಿಯಲ್ಲಿ ಹೋಗುವ ಹೊತ್ತಿನಲ್ಲೇ ತಾವು ಕಣ್ಣು ತುಂಬಿಕೊಂಡರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾ ಪುರಾ ಸತ್ವೈಹಿ ಆಕಾಶಗೈರಪಿ ದ್ರಷ್ಟುಂನ ಶಕ್ಯ ತಾಂ ಇಮಾಂ ಜಾನಕೀಂ ಜನಾಃ ಅಸ್ಮಿನ್ ರಾಜಮಾರ್ಗೇ ವೀಕ್ಷಂತೆ. ಯಾ ಸ್ತ್ರೀಲಿಂಗ ಪ್ರಥಮ ಏಕ ನ ಅವ್ಯಯ ಶಕ್ಯ ಸ್ತ್ರೀಲಿಂಗ ಪ್ರಥಮ ಏಕ ಪುರಾ ಅವ್ಯಯ ದ್ರಷ್ಟುಂ ತುಮುನ್ ಪ್ರತ್ಯಯಾಂತಂ ಅವ್ಯಯಂ ಸತ್ವೈಹಿ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ ಆಕಾಶಗೈಹಿ ಸೇಮ್ ಆಕಾಶೇ ಗಚ್ಚಂತೀತಿ ಆಕಾಶಗಾಹ ತೈಹಿ ಆಕಾಶಗೈಹಿ ತೃತೀಯ ಬಹುವಚನ ಅಪಿ ಅವ್ಯಯ ತಾಂ ಇಮಾಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ರಾಜಮಾರ್ಗೇ ಅಸ್ಮಿನ್ ಸಪ್ತಮೀ ವಿಭಕ್ತಿ ಏಕವಚನ ಪುಲ್ಲಿಂಗ ವೀಕ್ಷಂತೆ ಲಟ್ ಪ್ರಥಮ ಬಹು ಜಾನಕೀಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಜನಾಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಗುರುರಾಜ ಆಮೇಲೆ ನವನಿಧಿ ಆಮೇಲೆ ಚೈತನ್ಯ. ಮುಂಚತೀಮಾಂ ಶ್ರಿಯಂ ಪ್ರಾಪ್ತಾಂ ಮುಂಚತೀಮಾಂ ಶ್ರಿಯಂ ಪ್ರಾಪ್ತಾಂ ಮುಂಚತೀಮಾಂ ಶ್ರಿಯಂ ಪ್ರಾಪ್ತಾಂ ಈಶ್ವರೋಪ್ಯಖಿಲೇಶ್ವರ 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 ಕೈಕೇಯ ವಾಕ್ಯ ಮಾತ್ರೇಣ ಪಶ್ಯತಾ ಸಂಗೀತಾಂ ಪ್ರಭೋ ಪಶ್ಯತಾ ಸಂಗೀತಾಂ ಪ್ರಭೋ ಪಶ್ಯತಾ ಸಂಗೀತಾಂ ಪ್ರಭೋ ಇಮಾಂ ಶ್ರಿಯಂ ಪ್ರಾಪ್ತಾಂ ಶ್ರಿಯಂ ಅಖಿಲೇಶ್ವರಃ ಈಶ್ವರೋಪಿ ಮುಂಚತಿ ಕಥಂ ಕೈಕೇಯ್ಯಾಃ ವಾಕ್ಯಮಾತ್ರೇಣ ಇಮಂ ಶ್ರಿಯಂ ಇಮಾಂ ಶ್ರಿಯಂ ಮುಂಚತಿ ಪಶ್ಯತ ಪ್ರಭೋಃ ಅಸಂಗತಾಂ ಅಖಿಲೇಶ್ವರಃ ಎಲ್ಲದರ ಒಡೆಯನಾಗಿರುವಂತಹ ರಾಮಚಂದ್ರನು ಈಗ ತನಗೆ ವಸ್ತು ಅದು ಬೇಕು ಅಂತ ಅಂದುಕೊಂಡ್ರೆ ವಾಕ್ಯ ಕೈಕೇಯ ವಾಕ್ಯವನ್ನ ಉಲ್ಲಂಘಿಸಿ ಧರ್ಮದ ಪ್ರಕಾರವೇ ಇದು ಜನರ ಮನಸ್ಸಿಗೆ ತುಂಬಾ ಖೇದವನ್ನ ತರ್ತಾ ಇದೆ. ಇದರಿಂದಾಗಿ ಈಗ ಭರತನು ಇಲ್ಲಿ ಇಲ್ಲದೆ ಇರುವ ಕಾರಣ ರಾಜನಿಗೂ ಅದು ಮನಸ್ಸಿಟ್ಟು ಈ ಮಾತನ್ನ ಕೊಟ್ಟದ್ದಲ್ಲ ಅನ್ನೋದಕ್ಕೋಸ್ಕರ ನಾನು ತಾಯಿಯ ಮಾತನ್ನ ಪುರಸ್ಕರಿಸದೆ ಈಗ ಈ ತಕ್ಷಣಕ್ಕೆ ಅಗತ್ಯ ಇರುವ ಹಾಗೆ ನಾನು ರಾಜ್ಯಭಾರವನ್ನು ಮಾಡುವುದಕ್ಕೋಸ್ಕರ ಬಯಸಿದ್ದೇನೆ, ಅಧಿಕಾರವನ್ನು ನಡೆಸಿಯೇ ನಡೆಸ್ತೇನೆ ಅಂತ ಹೇಳಿದ್ದ ಅಂದ್ರೆ ಶಾಸ್ತ್ರೀಯವಾಗಿ
ಅಂದ್ರೆ ನ್ಯಾಯದ ಅಡಿಯಲ್ಲಿ ಯಾವುದೇ ಸಮಸ್ಯೆಗಳು ರಾಮನಿಗೆ ಇರ್ತಿರ್ಲಿಲ್ಲ. ನೀನು ಕೊಟ್ಟ ಮಾತನ್ನು ನಡೆಸ್ಕೊಡ್ಬೇಕು ಅನ್ನೋದು ರಾಮನಿಗೆ ಕಾಡಿಗೆ ಹೋಗ್ಬೇಕು ಅಂತ ತಾನೆ ಯಾವಾಗೋ ಹೋಗ್ತಾನೆ, ಈಗ ಹೋಗಲ್ಲ. ಈಗ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಮುಂದೆ ಯಾವತ್ತಾದ್ರೂ ಎಲ್ಲ ಸಮಸ್ಯೆ ಪರಿಹಾರ ಆಯ್ತು, ರಾಜಕೀಯ ವ್ಯವಸ್ಥೆಗೆ ಧ್ರುವೀಕರಣಕ್ಕೆ ಬೇರೆ ಮಕ್ಕಳು ಈಗ ಮುಂದೆ ಅಧಿಕಾರಕ್ಕಿದ್ದಾರೆ, ನಾನಾಗ ವಾನಪ್ರಸ್ಥಾಶ್ರಮಕ್ಕೆ ಹೊರಡುವ ಸಮಯದಲ್ಲಿ ಹೊರಡುತ್ತೇನೆ ಅಂತ ಹೇಳಿದ್ದಿದ್ರೆ ಮಾತನಾಡಿಸ್ಕೊಡ್ತೇನೆ, ಮುಂದೆ ಯಾವತ್ತೋ ಆಗುತ್ತೆ ಅಂತ ಅನ್ನೋತರ ಮಾತಾಡಿದ್ದಿದ್ರೆ ಯಾರು ಅವನನ್ನ ಜೋರ್ ಮಾಡಿ ಕುತ್ತಿಗೆ ಹಿಡಿದು ತಳ್ಳುವವರು ಅಂತೂ ಇರಲಿಲ್ಲ. ಬೇಕು ಅಂತ ಅನ್ನೋರೇ ಇದ್ದಿದ್ದು, ರಾಮನೇ ಬೇಕು, ರಾಮನ ರಾಜ್ಯಭಾರದಲ್ಲೇ ನಾವಿರ್ಬೇಕು ಅಂತ ಬಯಸಿದವರೇ 99% ಜನ ಇದ್ದಿದ್ದು. ಇದ್ರೆ ಇದ್ರೆ ಇದೇ ಕೈ ಕೈ ಮಂತರಿಗೆ ತಟ್ಟೆ ಹಿಡಿಯೋರು ಒಂದಿಷ್ಟು ಜನ ಇರ್ತಿದ್ರು, ಬಿಟ್ರೆ ಬೇರೆ ಯಾರು ಕೂಡ ರಾಮನ ಈ ನಿರ್ಣಯವನ್ನು ಅಕಸ್ಮಾತ್ ನಾನು ರಾಜ್ಯಭಾರ ಮಾಡ್ತೇನೆ, ಮುಂದೆ ಯಾವತ್ತಾದ್ರೂ 14 ವರ್ಷ ಕಳೀತೇನೆ, ವಾನಪ್ರಸ್ಥಾಶ್ರಮಕ್ಕೆ ಹೋಗುವಾಗ ನಾನೇ ಹೋಗ್ಬಿಡ್ತೇನೆ ಅಂತ ಹೇಳಿದ್ದ ಅಂದ್ರೆ ತಡೆಯೋರು ಯಾರು ಇರ್ಲಿಲ್ಲ. ಈಶ್ವರೋಪಿ ಆ ಶಬ್ದ ಹೇಳಿದ್ದು ಅದಕ್ಕೋಸ್ಕರ, ತಾನು ರಾಜ್ಯದಲ್ಲಿ ಅವಳು ಹೇಳಿದ ಮಾತನ್ನ ಉಲ್ಲಂಘಿಸಿ ಇದಕ್ಕೆ ಅಷ್ಟು ಬೆಲೆ ಇಲ್ಲ, ರಾಜನನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತನಗೆ ಬೇಕಾದ ವರವನ್ನ ಕೈ ಕೈ ಕೇಳಿದ್ದಾಳೆ ಅನ್ನುವ ಕಾರಣದಿಂದಾಗಿ ಈ ಮಾತನ್ನ ಮಂಜೂರು ಮಾಡಲಾಗುವುದಿಲ್ಲ, ಇದು ರಾಜಕೀಯ ವ್ಯವಸ್ಥೆಗೆ ಹಾನಿಕಾರಕ ಅನ್ನುವ ಕಾರಣದಿಂದಾಗಿ ನ್ಯಾಯ ವ್ಯವಸ್ಥೆ ಇದನ್ನು ಪುರಸ್ಕರಿಸಿಲ್ಲ ಅಂತ ಒಂದು ಶರ ಬರೆದು ಸೈನ್ ಹಾಕಿ ರಾಜನ ಹತ್ರ ಮುದ್ರೆ ಒತ್ತಿಸಿ ಕಳಿಸಿ ಬಿಟ್ಟಿದ್ದ ಅಂದ್ರೆ ಏನು ಕೈ ಕೈಗೆ ಪ್ರತಿಯಾಗಿ ಗಲಾಟೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಈ ಮಾತು ತಪ್ಪಿದ ಅಂತ ಯಾರಾದ್ರೂ ಹೇಳ್ಬೋದಿತ್ತು. ಆದ್ರೆ ಮಾತು ತಪ್ಪುವುದು ಇಲ್ಲ, ನಾನು ಮುಂದೆ ವಾನಪ್ರಸ್ಥಾಶ್ರಮಕ್ಕೆ ಹೋಗುವಾಗ ಹೋಗಿ ಹೋಗ್ತೇನೆ, ಮಕ್ಕಳಿಗೆ ಅಧಿಕಾರ ಕೊಟ್ಟು ಹೋಗ್ತೇನೆ, ಮಾತನಾಡಿಸಿಲ್ಲ ಅಂತಿಲ್ಲ ಅಂತನೂ ಬುದ್ಧಿವಂತಿಕೆಯಿಂದ ಅನ್ಯಾಯವ ಅನ್ಯಾಯ ಅಂತ ಲೋಕ ಯಾರೂ ಅದನ್ನ ಆಕ್ಷೇಪ ಮಾಡ್ತಿರ್ಲಿಲ್ಲ, ರಾಮ ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಿದ್ರು ಕೈಕೇಯ್ಯಾಹ ವಾಕ್ಯ ಮಾತ್ರೇಣ ಪ್ರಾಪ್ತಾಂ ಶ್ರಿಯಂ ಈಶ್ವರ ಅಖಿಲೇಶ್ವರ ಈಶ್ವರೋಪಿ ಮುಂಚತಿ. ಇದು ಪ್ರಭೋ ಅಸಂಗತಾಂ ಪಶ್ಯ ಅಸಂಗಿತಾಂ ಪಶ್ಯ, ಇದು ಪ್ರಭುವಿನ ಅಸಂಗಿತ್ವ, ಅಸಾಧಾರಣವಾದಂತಹ ಸಂಪತ್ತಿನ ಬಗ್ಗೆ ನಿರ್ವಿಕಾರವಾದ ಭಾವ ಅಂದ್ರೆ ಇದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತ್ರಿವಿಕ್ರ ಪಂಡಿತಾಚಾರ್ಯರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಮುಂಚತಿ ನಾರಾಯಣ ಪಂಡಿತಾಚಾರ್ಯರು ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂಚತಿ ಲಟ್ ಪ್ರಥಮ ಏಕವಚನ, ಇಮಾಂ ಶ್ರಿಯಂ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ, ಮುಚ್ಚುಲು ಮೋಕ್ಷಣೆ ಅಂತ ಧಾತುವಿನ ರೂಪ ಅದು. ಮುಂಚತಿ ಅಂದ್ರೆ ತ್ಯಜತಿ ಅಂತ ಅರ್ಥ. ಪ್ರಾಪ್ತಾಂ ಮತ್ತೆ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ. ಈಶ್ವರ ಅಪಿ ಈಶ್ವರೋಪಿ ಪೂರ್ವರೂಪ ಸಂಧಿ. ಈಶ್ವರ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಅಖಿಲೇಶ್ವರ ಅಖಿಲಸ್ಯ ಈಶ್ವರ ಅಖಿಲೇಶ್ವರ ಷಷ್ಠಿ ತತ್ಪುರುಷ ಪುಲ್ಲಿಂಗ ಪ್ರಥಮ ಏಕ. ಕೈಕೇಯ್ಯಾಹ ಷಷ್ಠಿ ಸ್ತ್ರೀಲಿಂಗ ಏಕವಚನ. ವಾಕ್ಯ ಮಾತ್ರೇಣ ಅವಳ ಕೇವಲ ಮಾತನ್ನೇ ಪರಿಗ್ರಹಿಸಿ ಅವಳ ಮಾತನ್ನ ವಿರೋಧಿಸದೆ ಕೈಕೇಯ್ಯಾಹ ಕೈಕೇಯ್ಯ ಕೇವಲ ವಾಕ್ಯದಿಂದ ಕೇವಲೇನ ವಾಕ್ಯೇನ ವಾಕ್ಯ ಮಾತ್ರೇಣ ಪಶ್ಯತಾಂ ಪಶ್ಯತ ನಾನು ಪಶ್ಯತಾಂ ಅಂತ ಹೇಳಿದೆ ತಪ್ಪು ಪಶ್ಯತ ಅಸಂಗೀತ ಪ್ರಭೋ ಪಶ್ಯತ ಪಶ್ಯತು ಪಶ್ಯತಾತ್ ಪಶ್ಯತಾಂ ಪಶ್ಯಂತು ಪಶ್ಯ ಪಶ್ಯತಾತ್ ಪಶ್ಯತಂ ಪಶ್ಯತ ಲೋಟ್ ಮಧ್ಯಮ ಬಹು ಅಸಂಗೀತಾಂ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ ಪ್ರಭೋ ಶ್ರೀರಾಮಚಂದ್ರನ ನಿಸ್ಪೃಹತೆಯನ್ನು ನೋಡಿ. ಶ್ರೀರಾಮಚಂದ್ರನಿಗೆ ಅಧಿಕಾರದ ಯಾವುದೇ ಆಸೆ ಆಕಾಂಕ್ಷೆಗಳು ಅಭಿಲಾಷೆಗಳು ಬೇಕೇ ಬೇಕು ಎನ್ನುವ ತಹತಹಿಕೆ ಅಧಿಕಾರಕ್ಕಾಗಿ ವ್ಯಾಮೋಹ ಏನು ಇರಲಿಲ್ಲ ಅನ್ನೋದನ್ನು ಗಮನಿಸಿ. ರಾಮನಲ್ಲಿ ನಾಯಕತ್ವ ಇದೆ, ರಾಮನಲ್ಲಿ ಎಲ್ಲ ತರದ ಅಧಿಕಾರದ ಚಲಾವಣೆ ನಡೆಸಲಿಕ್ಕೆ ಬೇಕಾದ ಅರ್ಹತೆ ಇದೆ ಅನ್ನೋದಕ್ಕೆ ಇದು ಒಂದು ಮೊದಲ ಲಕ್ಷಣ.
ಬಂದ ಅಧಿಕಾರವನ್ನು ಬಿಟ್ಟುಕೊಟ್ಟಾಗ್ಲೂ ಲಿಸ್ಟಲ್ಲಿ ನಮ್ಮ ಹೆಸರು ಬರಲಿಲ್ಲ ಅಂದಾಗ್ಲೂ ಯಾರು ಸಮಾಧಾನದಿದ್ದಾರೋ ಅವರೆಲ್ಲ ಮುಂದೆ ನಾಯಕರಾಗ್ಲಿ ಕರಹರು. ಸಮಸ್ಯೆ ಲಿಸ್ಟಲ್ಲಿ ಬಂದಿಲ್ಲ ಅನ್ನೋ ಸುದ್ದಿ ಬಂದ ತಕ್ಷಣ ಪಕ್ಷಾಂತರಗೊಳ್ಳುವ, ಬಂಡಾಯ ಹೇಳುವ, ನಮ್ಗೇನು ಕಮ್ಮಿ ನಾವೇನು ಕಮ್ಮಿ ಅಂತ ಉದ್ದಟತನ ತೋರುವಂತಹ ಮಂದಿಯಲ್ಲಿ ಯಾವತ್ತೂ ನಾಯಕತ್ವದ ಲಕ್ಷಣ ಇರುವುದು ಸಾಧ್ಯವೇ ಇಲ್ಲ. ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಜಾರಿಕೊಳ್ಳುವಂತಹ ಸಮಯ ಸಾಧಕರು ಅಂತ ಅಷ್ಟೇ ಕರಿಬಹುದು ಹೊರತು ಬೇರೆ ಯಾವ ಶಬ್ದದಿಂದಲೂ ಶಬ್ದದಿಂದಲೂ ಅವರನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಮಚಂದ್ರ ಬೆಳಿಗ್ಗೆ ಸಿಂಹಾಸನದಲ್ಲಿ ಕೂತು ಅಭಿಷಿಕ್ತನಾಗುವುದಕ್ಕೆ ಬೇಕಾದ ಸಿದ್ಧತೆ ಆದ ಮರುಕ್ಷಣದಲ್ಲಿ ಕಾಡಿಗೆ ಹೊರಡಬೇಕು ಅನ್ನುವ ಕೈಕೇಯಿಯ ಅದು ದಶರಥ ಒಂದೇ ಒಂದ್ ಮಾತು ಹೇಳಲಿಲ್ಲ. ದಶರಥನ ಮಾತಿನಂತೆ ನಾನು ಕೇಳಿದ ಎರಡು ವರಗಳೆಂಬಂತೆ ನೀನು ಕಾಡು ಭರತ ನಾಡು ಇಷ್ಟೇ ಹೇಳಿದ್ದಕ್ಕೆ ಮುಂದೆ ಹೆಚ್ಚು ಯೋಚನೆ ಮಾಡದೆ ತಕ್ಷಣವೇ ಹೊರಟದ್ದರಿಂದ ರಾಮಚಂದ್ರನ ನಿಸ್ಪೃಹತೆ ಏನು, ರಾಜ್ಯದ ಬಗ್ಗೆ ಆತನಿಗೆ ಯಾವ ರೀತಿಯಾದ ಆಸೆ ಆಕಾಂಕ್ಷೆಗಳಿದ್ದವು ಅನ್ನುವುದು ಗೊತ್ತಾಗುತ್ತೆ. ಅಂದ್ರೆ ಯಾವುದನ್ನು ಕೊಟ್ರು ಹೇಗೆ ಕೊಟ್ರು ಅದನ್ನು ಹಾಗೆ ಸ್ವೀಕರಿಸುವಂತಹ ಒಂದು ಬಂದದ್ದೆಲ್ಲ ಬರಲಿ ಅಂತ ದಾಸರು ಪ್ರಾರ್ಥನೆ ಮಾಡಿಕೊಂಡ್ರಲ್ವ, ಅದು ರಾಮ ಹಾಗೆ ಇದ್ದು ತೋರಿಸಿದವ. ಅವನಲ್ಲಿ ಈ ಮಾತನ್ನ ಕೇಳಿದ್ರೆ ಆವಾಗ ನಮಗೂ ಕೂಡ ಏನ್ ಬರುತ್ತೋ ಅದನ್ನ ಎದುರಿಸುವ ತಾಕತ್ತು ಖಂಡಿತ ಬರುತ್ತೆ. ನಾವು ಅನ್ಕೊಂಡ ಹಾಗೆ ಎಲ್ಲ ಆಗ್ಬೇಕು, ನಾವು ಯೋಚನೆ ಮಾಡಿದ್ದೇ ನಡೀಬೇಕು ಅಂತ ಎಷ್ಟು ಜಾಸ್ತಿ ಯೋಚನೆ ಮಾಡ್ತೇವೋ ಅಷ್ಟು ಅದಕ್ಕೆ ಪೆಟ್ಟು ಬೀಳ್ತಾನೆ ಇರುತ್ತೆ. ಅದು ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಗೆ ಪಾಠ. ಬೇಕಾದ್ರೆ ಅಂತ ಕಾರ್ಯಗಳನ್ನ ನಾವು ಬೇಗ ಮಾಡಿ ಮುಗಿಸ್ಕೊಳ್ಬೇಕು, ಬಿಟ್ರೆ ಆ ಹೊತ್ತಿಗೆ ಇಂಥದ್ದಾಗ್ಲಿಲ್ಲ ಅಂತದ್ದಾಗ್ಲಿಲ್ಲ ಅಂತ ವ್ಯಥ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋದನ್ನ ರಾಮಚಂದ್ರ ತನ್ನ ನಡೆಯಿಂದಲೇ ತೋರಿಸಿದ. ಇದನ್ನ ಅವನು ಯಾವತ್ತು ಬಾಯಿ ಬಿಟ್ಟು ಪಾಠ ಮಾಡ್ಲಿಲ್ಲ. ನಿಸ್ಪೃಹತೆ ಅಂದ್ರೆ ಏನು ಅಂತ ಪಾಠ ಮಾಡ್ಲಿಲ್ಲ. ಎಷ್ಟೋ ವಿಷಯಗಳನ್ನ ಪಾಠ ಮಾಡ್ಲಿಕ್ಕೂ ಆಗಲ್ಲ. ಕೆಲವೆಲ್ಲ ಸಹಜವಾದ ನಡೆಯಿಂದಲೇ ಗೊತ್ತಾಗ್ಬೇಕಾದದ್ದು ತನ್ನ ರಾಮಚಂದ್ರ ಹೀಗೆ ತೋರಿದ. ನವನಿಧಿಯವರು ಯದಿ ರಾಮೋ ವನಂ ಯಾತಿ ಜಲಂ ಜಲಚರ ಇವ ಯದಿ ರಾಮಃ ವನಂ ಯಾತಿ ವಯಂ ಸರ್ವೇ ರಾಮೇಣ ಸಹ ವನಂ ಯಾಮಃ ರಾಮಂ ವಿನಾ ನ ಏನಂ ವಿನಾ ಜೀವಾಮಃ ಜಲಚರಾಃ ಯಥಾ ಜಲಂ ವಿನಾ ನ ಜೀವಂತಿ ತಥಾ ಜಲಂ ಜಲಚರಾಃ ಇವ ಜಲವನ್ನು ಜಲಚರಗಳು ಬಿಟ್ಟು ಬದುಕದು ಅನ್ನುವುದು ಹೇಗೋ ಹಾಗೆಯೇ ನಾವು ರಾಮನನ್ನು ಬಿಟ್ಟು ಬದುಕುವುದು ಅನ್ನುವುದು ಅಸಾಧ್ಯ. ಯದಿ ರಾಮ ವನಂ ಯಾತಿ ರಾಮ ಒಂದು ವೇಳೆ ಕಾಡಿಗೆ ಹೋಗುವುದಾದ್ರೆ ವಯಂ ಸರ್ವೇ ಸಹ ಯಾಮಃ ನಾವೆಲ್ಲರೂ ಕೂಡ ರಾಮನ ಜೊತೆಗೆ ಹೊರಟು ಬಿಡ್ತೇವೆ. ನಾವು ಕೂಡ ರಾಮೇಣ ಸಹ ವನಂ ಯಾಮಃ ನೈನಂ ವಿನಾಹಿ ಜೀವಾಮಃ ರಾಮನನ್ನು ಹೊರತುಪಡಿಸಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರನ್ನು ತೊರೆದು ಮೀನುಗಳು ಬದುಕುವುದುಂಟೆ ಜೀವ ಪ್ರಾಣಧಾರಣೆ ಅಂತ ಧಾತು ಅದರ ಲಟ್ ಪ್ರಥಮ ಬಹು ಜೀವಾಮಃ ಯದಿ ಅವ್ಯಯ ರಾಮಃ ಪುಲ್ಲಿಂಗ ಪ್ರಥಮ ಏಕ ವನಂ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ಯಾತಿ ಯಾ ಪ್ರಾಪಣೆ ಲಟ್ ಪ್ರಥಮ ಏಕ ಸರ್ವೇ ಸರ್ವಶಬ್ದ ಪುಲ್ಲಿಂಗ ಪ್ರಥಮ ಬಹು ಸರ್ವ ಸರ್ವೌ ಸರ್ವೇ ಅಂತ ರೂಪ ಆಗುತ್ತೆ. ವಯಂ ಅಹಂ ಆವಾಂ ವಯಂ ತ್ರಿಲಿಂಗಕಃ ಪ್ರಥಮ ವಿಭಕ್ತಿ ಅಸ್ಮತ್ ಶಬ್ದ ಬಹುವಚನ ಸಹ ಅವ್ಯಯ ನೈನಂ ನ ಏನಂ ವೃದ್ಧಿ ಸಂಧಿ ನ ಅವ್ಯಯ ಏನಂ ದ್ವಿತೀಯ ವಿಭಕ್ತಿ ಏಕವಚನ ಏಷಃ ಏತೌ ಏತೇ ಏತಂ ಏನಂ ಏತೌ ಏನೋ ಏತಾನ್ ಏನಾನ್ ಅಂತ ಏನಂ ಅನ್ನೋದು ಇನ್ನೊಂದು ರೂಪ, ಏತಂ ಅನ್ನೋದು ಸಾಮಾನ್ಯವಾಗಿ ಬಳಸುವ ರೂಪ. ವಿನಾ ಅವ್ಯಯ ಹಿ ಅನ್ನೋದು ಅವ್ಯಯ ಜೀವಾಮಃ ಪುಲ್ಲಿಂಗ ಲಟ್ ಉತ್ತಮ ಬಹು ಜಲಂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಜಲಚರಾಹ ಇವ ಜಲಚರ ಇವ ವಿಸರ್ಗ ಲೋಪಸಂಧಿ ಜಲಚರ ಇವ
ಚರಚರಾಹ ಪುಲ್ಲಿಂಗ ಪ್ರಥಮ ಬಹು ಇವ ಅವ್ಯಯ ಚೈತನ್ಯ ಆರ್ತವಾಚಮನಾರ್ತಸ್ತಾಂ 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 ಶುಶ್ರುವಾನ್ ಭಗವಾನಿತಿ ಶುಶ್ರುವಾನ್ ಭಗವಾನಿತಿ ಶುಶ್ರುವಾನ್ ಭಗವಾನಿತಿ ಪ್ರಹಸನ್ ಪ್ರಾವಿಶದ್ ಗೇಹಂ ಪ್ರಹಸನ್ ಪ್ರಾವಿಶದ್ ಗೇಹಂ ಪ್ರಹಸನ್ ಪ್ರಹಸನ್ ಪ್ರಾವಿಶದ್ ಗೇಹಂ ಪಿತುರ್ನಾನಾ ವಿಲಾಪಿನ ಪಿತುರ್ನಾನಾ ವಿಲಾಪಿನ ಪಿತುರ್ನಾನಾ ವಿಲಾಪಿನ ಆರ್ತವಾಚಂ ಅನಾರ್ಥಃ ತಾಂ ಶುಶ್ರುವಾನ್ ಭಗವಾನ್ ಇತಿ ಜನರ ಈ ಮಾತನ್ನ ಆರ್ತಾನಾಂ ಜನಾನಾಂ ವಾದಃ ಆರ್ತವಾಚಃ ಆರ್ತವಾಚಂ ಅಂತಹ ಆರ್ತ ಜನರ ವಾದವನ್ನ ಈ ರೀತಿಯಾಗಿ ನಾವು ರಾಮಚಂದ್ರ ಇಲ್ಲದೆ ಇದ್ರೆ ಬದುಕುವುದಿಲ್ಲ, ನೀರನ್ನು ಬಿಟ್ಟು ಮೀನು ಹೇಗೆ ಬದುಕುವುದಿಲ್ಲವೋ ಹಾಗೆ ಅನ್ನುವ ಮಾತನ್ನ ಎಂಬ ಆರ್ತ ಜನರ ವಾದವನ್ನ ತಂ ಭಗವಾನ್ ಶುಶ್ರುವಾನ್ ಆ ಮಾತನ್ನು ಅದು ಆರ್ತವಾಚಂ ಅಂತ ಇರುವುದರಿಂದ ತಾಂ ಅಂತ ಅಲ್ಲಿ ಸ್ತ್ರೀಲಿಂಗದ ಪದ ಬಂದಿದೆ. ಆರ್ತವಾಚಂ ತಾಂ ಭಗವಾನ್ ಶುಶ್ರುವಾನ್. ಆದ್ರೆ ಅವನು ಅನಾರ್ಥ, ಅವನು ಯಾವತ್ತು ಅಯ್ಯೋ ರಾಜ್ಯ ಹೊರಟು ಬಿಡ್ತಲ್ಲ, ಹೇಗಾದ್ರೂ ಮಾಡಿ ಜನರು ನನ್ನನ್ನು ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ, ಅದರಿಂದಾಗಿ ನಾನು ರಾಜೀನಾಮೆ ಕೊಟ್ಟಿದ್ರು ಕೂಡ ಅದನ್ನು ಮರಳಿ ವಾಪಸ್ ತಗೊಳ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಅಧಿಕಾರಕ್ಕಾಗಿ ಒಂದ್ಸರ್ತಿ ಮಗನಿಗೆ ಕೊಡುದು, ಒಂದ್ಸರ್ತಿ ತಾಯಿ ತಗೊಳುದು, ಮತ್ತೊಂದ್ಸರ್ತಿ ಇನ್ನು ಯಾರಿಗೋ ಕೊಡುದು ಅಧ್ಯಕ್ಷ ಪಟ್ಟ, ಮತ್ತೆ ಅವರಲ್ಲೇ ತಿರುಗ್ತಾ ಇರುವ ಹಾಗೆ ಮಾಡಿ ಕೊನೆಗೆ ಯಾರೋ ಒಬ್ಬ ನಮಗೆ ಹತ್ರದವನು ಅಂತ ಹೇಳಿ ಅವನ ಹತ್ರ ಇಟ್ಟು ಮತ್ತೆ ಅಧಿಕಾರ ನಾವೇ ನಡೆಸುವಂತಹ ವ್ಯವಸ್ಥೆ ಹಾಗೆ ರಾಮಚಂದ್ರ ಆರ್ತನ ಆಗ್ಲೇ ಇಲ್ಲ ಯಾವತ್ತು. ಅನಾರ್ಥ ಎಂದಿಗೂ ಕೂಡ ಯಾರತ್ರನು ಯಾವ ವಿಷಯಕ್ಕನು ಕೈ ಚಾಚದೆ ತನ್ನ ದುಃಖಗಳಿಗೆ ಅವಕಾಶವೇ ಕೊಡ್ಲಿಲ್ಲ, ಯಾರ ಹತ್ರನು ಹೇಳ್ಕೊಳ್ಲಿಕ್ಕೆ ದುಃಖ ಪಡ್ಲಿಲ್ಲ ಅನ್ನೋದು ಮುಖ್ಯ. ಆದ್ರೆ ಲೋಕದ ದೃಷ್ಟಿಯಿಂದ ಕೆಲವೊಂದ್ಸರ್ತಿ ದುಃಖ ಆಗತ್ತಲ್ವಾ, ಬಹುಭೂತಿಗೆ ಪಾಪ ದುಃಖ ಆಯ್ತು ತುಂಬಾ, ಅದನ್ನ ರಾಮನಲ್ಲಿ ತೋರಿಸಿದ. ಯಾಕಂದ್ರೆ ಕೆಲವೊಂದ್ಸರ್ತಿ ಕವಿಗಳಿಗೆ ತಮ್ಮ ಭಾವನೆಗಳೆಲ್ಲ ಪಾತ್ರಗಳಲ್ಲಿ ಕಾಣ್ತಾ ಇರುತ್ತೆ. ಆದ್ರೆ ರಾಮ ಯಾವತ್ತು ದುಃಖ, ರಾಮಾಯಣದಲ್ಲೂ ದುಃಖ ಒಂದೊಂದು ಕ್ಷಣಕ್ಕೆ ಬರುತ್ತೆ, ಆಗ ಒಂದು ಅಣ್ಣ ತಮ್ಮಂದ್ರ ಸಂಬಂಧ ಹೇಗೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಷ್ಟೇ ಅದು ಘಟನೆ ಬರುತ್ತೆ. ತಕ್ಷಣ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ಲಕ್ಷ್ಮಣ ಕೆಲವೊಮ್ಮೆ ದುಃಖ ಪಡ್ತಾನೆ, ಆಗ ರಾಮಚಂದ್ರ ಸಮಾಧಾನ ಮಾಡ್ತಾನೆ. ಇಷ್ಟೇ ಬಿಟ್ರೆ ಇಡೀ ದಿವಸ ಎಲ್ಲಾ ಕೆಲಸ ಬಿಟ್ಟು ಬರೀ ಅಳತಾ ಕೂತು, ಎರಡು ದಿವಸ ಕೆಲಸ ಇನ್ನು ಡಿಲೇ ಯಾಕಾಯ್ತು ಅಂದ್ರೆ ನಿನ್ನೆ ಅಳತಾ ಕೂತಿದ್ರು ಆಗ ಕೆಲಸ ಆಗಿಲ್ಲ ಅನ್ನೋ ಈ ತರದ ವ್ಯಥೆಯನ್ನ ರಾಮಚಂದ್ರ ಯಾವತ್ತೂ ತೋರ್ಲಿಲ್ಲ. ಆಗ್ತಿತ್ತು ಸಹಜವಾಗಿ ಒಬ್ಬ ವ್ಯಕ್ತಿ ತನ್ನವರನ್ನ ಕಳ್ಕೊಂಡಾಗ ಹೇಗಿರ್ತಿದ್ರು ಅನ್ನೋದನ್ನು ತೋರಿಸ್ಲಿಕ್ಕೆ ನಾಯಕನಾಗಿ ಎಲ್ಲೂ ಅಳ್ಲಿಕ್ಕೆ ಆಗುದಿಲ್ಲ ಹೊರಗಡೆ. ಆದ್ರೆ ಎಲ್ಲೋ ಕಾಡಿನಲ್ಲಿ ಒಂದ್ಸರ್ತಿ ದುಃಖವನ್ನ ತೋಡಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಾಗಲೂ ಬಹಳ ಕ್ಷಣ ಮಾತ್ರದಲ್ಲಿ ಅದನ್ನ ತೋರ್ಪಡಿಸಿ ಮತ್ತೆ ಲಕ್ಷ್ಮಣನಿಂದ ಸಮಾಧಾನಿತನಾಗಿ ಕಾರ್ಯದ ಭಾರವನ್ನ ವಹಿಸಿಕೊಳ್ಳುವಂತಹ ರಾಮನ ಧೀಮಂತಿಕೆಯನ್ನ ರಾಮಾಯಣ ಎಲ್ಲೂ ಕೂಡ ತಪ್ಪಿಯೂ ಕೂಡ ಅವನ ವೀಕ್ನೆಸ್ ಅನ್ನುವ ಹಾಗೆ ಹೇಳಲಿಲ್ಲ. ಅದು ಅದನ್ನ ಅವನು ದುಃಖನೇ ಪಟ್ಟಿಲ್ಲ. ಇಲ್ಲಂತೂ ರಾಮಾಯಣದಲ್ಲೂ ಸ್ಪಷ್ಟ ಅವನ ಮುಖದಲ್ಲಿ ಒಂದು ಸಣ್ಣ ನೋವಿನ ಗೆರೆ ಆಗ್ಲಿ, ಬೇಸರದ ಗೆರೆ ಆಗ್ಲಿ, ಇಚ್ಛೆ ಅಂತಾಗ್ಲಿ, ಆಮೇಲೆ ಏನಪ್ಪ ಹೀಗಾಗೋಯ್ತಲ್ವಾ ಅಂತ ಆಮೇಲೆ ತಲೆ ಮೇಲೆ ಕೈ ಹೊತ್ತು ಕೂತದ್ದಾಗ್ಲಿ ಇಲ್ಲವೇ ಇಲ್ಲ. ಪ್ರಹಸನ್ ಗೇಹಂ ಪ್ರಾವಿಶತ್, ಆನಂದದಿಂದಲೇನೆ ನಗುತ್ತಲೇ ನಾನಾ ವಿಧವಾದ ದುಃಖದ ಮಾತುಗಳನ್ನ ಕಿವಿಗೆ ಬೀಳುತ್ತಾ ಇದ್ರು ಕೂಡ ಅದರ ಪರಿಣಾಮಕ್ಕೆ ಒಳಗಾಗದೆ ಪಿತುಹು ಗೇಹಂ ಪ್ರಾವಿಶತ್ ಪ್ರಹಸನ್ ಪ್ರಾವಿಶತ್ ನಾನಾ ವಿಲಾಪಿನಃ, ಅನೇಕ ತರದ ವಿಲಾಪಗಳನ್ನು ಮಾಡ್ತಾ ಇದ್ದ ತಂದೆಯ ಬಳಿಗೆ ಹೋದ. ತಂದೆ ವ್ಯಥೆ ಪಟ್ಟು ಬಿಟ್ಟಿದ್ದಾನೆ, ಹೋಗ್ಬೇಡ ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ, ನನ್ನನ್ನು ನಿಗ್ರಹಿಸು ಅಂತ ಕೇಳ್ತಾ ಇದ್ದಾನೆ, ಇವಳ ಮಾತನ್ನ ನಡೆಸ್ಬೇಕಲ್ಲಪ್ಪ, ಈಗ ಇದೆಂತ ದುಸ್ಥಿತಿ ಬಂತು, ನಾನು ರಾಮನಿಗೆ ಪಟ್ಟ ಕಟ್ತೇನೆ ಅಂತ ಎಲ್ಲರ ಹತ್ರನೂ ಮಾತು ಕೊಟ್ಟು ಈಗ ನಾನು ತಪ್ಪಿದ ಮಾತಿಗೆ ಯಾರ ಹತ್ರ ಹೋಗಿ ನನ್ನ ದುಃಖವನ್ನ ಹೇಳ್ಕೊಳ್ಳಿ ಅಂತ ವಿಲಾಪವನ್ನ ಮಾಡ್ತಾನೇ ಇದ್ದಾನೆ. ಹೀಗೆ ನಾನಾ ವಿಲಾಪಿನಃ ಪಿತುಹು ಗೇಹಂ ಪ್ರಹಸನ್ನ ಪ್ರಾವಿಶತ್. ಪ್ರಹಸನ್ ಅಂದ್ರೆ ಅಹಹ ಅಂತ ನಗ್ತಾ ಅಲ್ಲ,
ಮುಖದಲ್ಲಿ ಒಂದು ಮಂದಸ್ಮಿತ ಸಹಜವಾದದ್ದು. ಆದ್ರೆ ಯಾವುದೇ ದುಃಖಕ್ಕೆ ಒಳಗಾಗಿಲ್ಲ, ನನಗೆ ಯಾವ ವ್ಯಥೆಯೂ ಕಾಡಿಲ್ಲ. ಕೆಲವೊಮ್ಮೆ ಆ ಅಭಿನಯವನ್ನು ತೋರ್ಬಹುದು, ಆದ್ರೆ ಅದು ಅಭಿನಯ ಅಲ್ಲ, ಪ್ರಹಸನ್. ಅದು ಪ್ರಕೃಷ್ಟವಾದ ಸಹಜವಾದ ಆನಂದದ ಒಳಗಿನ ಬುಗ್ಗೆ ಹರಿದು ಹೊರಕ್ಕೆ ಉಕ್ಕುವ ರೀತಿಯಲ್ಲಿ ಬರ್ತಾ ಇದ್ದ ನಗುವಿನೊಂದಿಗೆ ರಾಮಚಂದ್ರ ವಿಲಾಪದಿಂದ ಒದ್ದಾಡ್ತಾ ಇದ್ದ ತಂದೆಯ ಬಳಿಗೆ ಹೋಗಿ ಸೇರಿದ, ತಂದೆಯ ಮನೆಯನ್ನು ಹೋಗಿ ಸೇರಿದ. ಆರ್ತವಾಚಂ, ಆರ್ತಾನಾಂ ವಾಚ, ಆರ್ತವಾಚ. ಅದನ್ನ ಆರ್ತವಾದ ಮನಾರ್ಥಸ್ತಂ ಅಂತ ಇಟ್ಟುಕೊಂಡ್ರೆ ವಾದ ಶಬ್ದ ಪುಲ್ಲಿಂಗ ಆದ್ರಿಂದಾಗಿ ತಮ್ ಅಂತ ಆಗುತ್ತೆ. ಇಲ್ಲಿ ಆರ್ತವಾಚಂ ಅಂತ ಇರುವುದರಿಂದಾಗಿ ತಾಮ್ ಅಂತ ಸ್ತ್ರೀಲಿಂಗದಲ್ಲಿ ಇದೆ. ಒಂದು ಪಾಠದಲ್ಲಿ ವ್ಯತ್ಯಾಸ ಇರುವುದನ್ನು ನಾನು ಹೇಳಿದ್ದಷ್ಟೇ. ಆರ್ತವಾದ ಮನಾರ್ಥಸ್ತಂ ಅಂತ ಇಟ್ಟುಕೊಂಡ್ರು ಒಂದು ಪಾಠ ಇದೆ. ಆದ್ರೆ ಇಲ್ಲಿ ಪ್ರಾಚೀನ ವ್ಯಾಖ್ಯಾನದಲ್ಲಿ ಕಂಡಂತೆ ಅಥವಾ ಶ್ಲೋಕಗಳಲ್ಲಿ ಇದ್ದಂತೆ ಆರ್ತವಾಚಂ ಅನಾರ್ಥಸ್ತಾಂ ಅನ್ನೋದು ಪಾಠ ಶ್ಲೋಕದಲ್ಲಿ ಮೂಲದಲ್ಲಿ ತೆಗೆದುಕೊಂಡಿದ್ದಾರೆ. ಆರ್ತವಾಚಂ ತಾಂ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ, ಅನಾರ್ಥ ಭಗವಾನ್ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ, ಶುಶ್ರುವಾನ್ ಅದು ಕೂಡ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ, ಆದ್ರೆ ವತು ಪ್ರತ್ಯಯಂತವಾದ ಶಬ್ದ. ಇತಿ ಅವ್ಯಯ, ಭಗವಾನ್ ಅನ್ನೋದು ಹಾಗೆ ವತು ಪ್ರತ್ಯಯಂತವಾದ ಶಬ್ದ. ಭಗ ಅಸ್ಯ ಅಸ್ತಿ ಇತಿ ಭಗವಾನ್, ಉಳ್ಳದ್ದು. ಧನ ಅಸ್ತಿ, ಇವನತ್ರ ಧನ ಇದೆ. ಧನಂ ಅಸ್ಯ ಅಸ್ತಿ ಇತಿ ಧನವಾನ್, ಗುಣ ಅಸ್ಯ ಅಸ್ತಿ ಇತಿ ಗುಣವಾನ್. ಪತಿ ಅಸ್ಯ ಅಸ್ತಿ ಇತಿ ಮತಿಮಾನ್, ಹನು ಅಸ್ಯ ಅಸ್ತಿ ಇತಿ ಹನುಮಾನ್ ಹನುಮಾನ್. ಅಥವಾ ಯಾವ ಶಬ್ದವನ್ನು ಹಾಕಿ ನೀವು ವತುಪ್ ಅಥವಾ ಮತುಪ್ ಅಂತ ಯೋಚನೆ ಮಾಡ್ತೀರೋ ಆ ಶಬ್ದ ಹಾಗೆ ಬರುತ್ತೆ. ಅಕಾರಾಂತವಾಗಿದ್ರೆ ವತುಪ್ ಬರುತ್ತೆ. ರಾಮ, ಸಾರಿ ಇಲ್ಲಿ ಗುಣ ಅಂತ ತಗೊಳ್ಳೋಣ. ಗುಣ ಅನ್ನುವ ಶಬ್ದ ಬಂದಾಗ ಗುಣವಾನ್ ಆಗುತ್ತೆ. ಆದ್ರೆ ಈ ಮತಿ ಅನ್ನುವ ಶಬ್ದ ಬಂದಾಗ ಮತಿವಾನ್ ಆಗುದಿಲ್ಲ, ಮತಿಮಾನ್ ಆಗುತ್ತೆ. ಹಾಗೆ ಉಕಾರ ಬಂದ್ರೆ ವಾನ್ ಬರುತ್ತೆ. ಶ್ರುತ ಶ್ರುತವಾನ್, ಮೃತ ಮೃತವಾನ್. ಆದ್ರೆ ಇನ್ನು ಕೆಲವೊಂದ್ ಸರ್ತಿ ಕೆಲವು ಪ್ರಯೋಗಗಳನ್ನು ನಾವು ನೋಡ್ತೇವೆ, ಅದು ಕೆಲವು ಪ್ರಸಂಗ ಬಂದಾಗ ಗೊತ್ತಾಗುತ್ತೆ. ಭಗವಾನ್ ಇತಿ ಪ್ರಹಸನ್, ಶತ್ರು ಪ್ರತ್ಯಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಪ್ರಾವಿಶತ್ ಲಟ್ ಲಂಗ್ ಪ್ರಥಮ ಏಕ, ಪ್ರ ಉಪಸರ್ಗ, ವಿಷ ಪ್ರವೇಶನೇ ಧಾತು. ಗೇಹಂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಪಿತುಃ ಷಷ್ಠಿ ಭಕ್ತಿ ಏಕವಚನ. ನಾನಾ ವಿಲಾಪಿನಃ ಷಷ್ಠಿ ಭಕ್ತಿ ಪುಲ್ಲಿಂಗ ಏಕವಚನ. ವಿಲಾಪಿ ವಿಲಾಪಿನೋ ವಿಲಾಪಿನಃ, ನಾನಾ ರೀತಿಯಾದ ವಿಲಾಪನ. ವಿಲಾಪ ಅಂದ್ರೆ ದುಃಖ ಬೇಸರ, ಅಯ್ಯೋ ಹೀಗಾಯ್ತಲ್ಲ ಅಂತ ದುಃಖ ತೋಡಿಕೊಳ್ಳುವಿಕೆ. ಇದನ್ನು ಮಾಡ್ತಾ ಇದ್ದವನು ರಾಮ್ ಯಾರು, ದಶರಥ. ರಾಮಚಂದ್ರನ ಕುರಿತಾದ ಈ ಕೆಟ್ಟ ನಿರ್ಣಯದಿಂದ ತಾನೇ ಪಶ್ಚಾತ್ತಾಪ ಪಡ್ತು ಅಳ್ತಾ ಇದ್ದಾನೆ. ಅಂತಹ ಪಿತುಃ ಗೇಹಂ ಪ್ರಾವಿಶತ್, ತಂದೆಯ ಮನೆಯನ್ನು ಹೊಕ್ಕ. ಸುಧಾ, ಇದು ಬಹುಶಃ ಸ್ವಲ್ಪ ಶ್ಲೋಕನು ದೊಡ್ಡದಿದೆ, ವಿಷಯನು ದೊಡ್ಡದಿದೆ. ಶ್ಲೋಕ ಅಂತೂ ಓದ್ಬಿಡೋಣ. ವಿಜ್ಞಾಯ ರಾಮ ಮಾಯಾಂತಂ, ವಿಜ್ಞಾಯ ರಾಮ ಮಾಯಾಂತಂ, ವಿಜ್ಞಾಯ ರಾಮ ಮಾಯಾಂತಂ. ಸುಮಂತ್ರ ವಚನಾನೃಪ, ಸುಮಂತ್ರ ವಚನಾನೃಪ, ಸುಮಂತ್ರ ವಚನಾನೃಪ. ದಾರಾರ್ಧ ಸಪ್ತಶತಕಂ, ದಾರಾರ್ಧ ಸಪ್ತಶತಕಂ, ದಾರಾರ್ಧ ಸಪ್ತಶತಕಂ. ರಾಮಂ ದ್ರಷ್ಟುಮುಪಾಹ್ವಯತ್, ರಾಮಂ ದ್ರಷ್ಟುಮುಪಾಹ್ವಯತ್, ರಾಮಂ ದ್ರಷ್ಟುಮುಪಾಹ್ವಯತ್. ಆಯಾಂತಂ ರಾಮಂ ವಿಜ್ಞಾಯ ಸುಮಂತ್ರ ವಚನಾತ್ ನೃಪಃ ದಾರಾರ್ಧ ಸಪ್ತಶತಕಂ ದ್ರಷ್ಟುಂ ಉಪಾಹ್ವಯತ್. ರಾಮಂ ದ್ರಷ್ಟುಂ ಉಪಾಹ್ವಯತ್, ರಾಮ ಬರ್ತಾ ಇದ್ದಾನೆ ಅನ್ನೋ ವಿಷಯವನ್ನು ತಿಳಿದು, ಆಯಾಂತಂ ರಾಮಂ ವಿಜ್ಞಾಯ ಬರ್ತಾ ಇದ್ದಾನೆ ರಾಮ ಅನ್ನೋ ವಿಷಯ ತಿಳಿದು ಸುಮಂತ್ರ ಅವನನ್ನು ಪ್ರಚೋದಿಸ್ತಾನೆ. ಬೇಗ ನಿನ್ನ ಮನೆಯವರನ್ನೆಲ್ಲ ಒಂದು ಕರೆದು ರಾಮನನ್ನ ದರ್ಶನ ಮಾಡುವುದಕ್ಕೆ ಹೇಳಿಬಿಡು ಅಂತ. ಸುಮಂತ್ರ ವಚನಾ ನೃಪಃ, ಸುಮಂತ್ರನ ಮಾತಿನಂತೆ ಪ್ರೇರಣೆಯಂತೆ ನೃಪಃ ದಶರಥನು ದಾರಾರ್ಧ ಸಪ್ತಶತಕಂ, 700ರ ಅರ್ಧದಷ್ಟಿದ್ದಂತಹ ಅವನ ಹೆಂಡಂದಿರ ಗುಂಪನ್ನು ರಾಮನನ್ನು ನೋಡುವುದಕ್ಕಾಗಿ ಕರೆ ತರುವುದಕ್ಕೆ ಹೇಳಿದ. ಅವನಿಗೆ 353 ಜನ ಒಟ್ಟು, 350 ಮಡದಿಯರು, 300 ಮತ್ತೆ ಉಳಿದ 3 ಜನ ಪಟ್ಟ ಮಹಿಷಿಯರು. ಉಳಿದವರೆಲ್ಲ ಯುದ್ಧಕ್ಕೆ ಹೋದಾಗ ಗೆದ್ದು ಬಂದದ್ದು,
ಕೆಲವೆಲ್ಲ ಹೀಗೆ ಅಂತ ಉಲ್ಲೇಖ ಇಲ್ಲ ಅಲ್ಲಿ, ಆದ್ರೆ ಆಗಿರುವ ಸಾಧ್ಯತೆಗಳಿವೆ ಅನ್ನುವ ಕಾರಣಕ್ಕಾಗಿ ಪರಶುರಾಮ ಬಂದಾಗಲೆಲ್ಲ ಹಸೆಮಣೆಯಲ್ಲಿ ಕೂತು ಕೆಲವು ಮದುವೆಗಳಾಗಿ ಪರಶುರಾಮ ಬಂದಾಗ ಹಾಗೆ ಹಸೆಮಣೆಯಲ್ಲಿ ಇದ್ದವರನ್ನ ತಾನೇನು ಸಂಹಾರ ಮಾಡುವುದಿಲ್ಲ ಅಂತ ಬಿಟ್ಟು ಹೋದ ಪ್ರಸಂಗಗಳು ಅಂತ ಒಂದು ಉಲ್ಲೇಖ ಇದೆ. ಹಾಗಾಗಿ ಅಂತಹ ಅನೇಕ ಕಾರ್ಯಗಳ ಕಾರಣಗಳಿಂದ ಆದ ಅಷ್ಟೂ ಜನ ಹೆಂಡಂದಿರನ್ನ ಕರೆದು ರಾಮನ ದರ್ಶನಕ್ಕಾಗಿ ಅವರನ್ನೆಲ್ಲ ಉಪಾಹ್ವಯತ್ ಕರೆ ತರಿಸಿ ಮಾತಾಡಿ ಒಂದ್ಸರ್ತಿ ರಾಮನನ್ನ ನೋಡಿ ಅಂತ ಅವನಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲರಿಗೂ ಕೂಡ ಎಂಥ ರಾಮಚಂದ್ರನನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಎಲ್ಲರಿಗೂ ಒಂದು ಸರ್ತಿ ತೋರಿಸಿ ಹೇಳಬೇಕು ಅಂತ ಅನ್ನಿಸ್ತು. ಹಾಗೆ ವಿಜ್ಞಾಯ ಲ್ಯಪ್ರತ್ಯಯಂತಮ ವೇಯಂ ರಾಮಂ ದ್ವಿತೀಯ ವ್ಯಕ್ತಿ ಏಕವಚನ ಆಯಾಂತಂ ಆಯಾತ್ ಆಯಾನ್ ಆಯಾಂತೌ ಆಯಾಂತಃ ಆಯಾಂತಂ ದ್ವಿತೀಯ ವ್ಯಕ್ತಿ ಏಕವಚನ ಶತ್ರು ಪ್ರತ್ಯಯಂತವಾದ ಶಬ್ದ ಅದು. ಸುಮಂತ್ರ ವಚನಾತ್ ಸುಮಂತ್ರಸ್ಯ ವಚನಂ ಸುಮಂತ್ರ ವಚನಂ ತಸ್ಮಾತ್ ಸುಮಂತ್ರ ವಚನಾತ್ ನೃಪಃ ಪುಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ದಾರಾರ್ಧ ಸಪ್ತಶತಕಂ ಸಪ್ತಾನಾಂ ಶತಾನಾಂ ಸಮಾಹಾರ ಸಪ್ತಶತಕಂ ಅರ್ಧಂ ಸಪ್ತಶತಕಂ ಅರ್ಧ ಸಪ್ತಶತಕಂ ಅರ್ಧ ಸಪ್ತಶತಕ ಎಲ್ಲಿದೆಯೋ ಅದು ಅಂತ ಅನ್ನುವ ಅರ್ಥದಲ್ಲಿ ಅರ್ಧಂ ಸಪ್ತಶತಕಂ ಯಸ್ಮಿನ್ ಅರ್ಧ ಸಪ್ತಶತಕಂ ದಾರಾಣಾಂ ಅರ್ಧ ಸಪ್ತಶತಕಂ ದಾರಾರ್ಧ ಸಪ್ತಶತಕಂ ದ್ವಿತೀಯ ವ್ಯಕ್ತಿ ಏಕವಚನ ರಾಮಂ ಶ್ರೀರಾಮಂ ದ್ವಿತೀಯ ವ್ಯಕ್ತಿ ಏಕವಚನ ದ್ರಷ್ಟುಂ ತುಮನ್ ಪ್ರತ್ಯಯಂತಮ ವ್ಯಯಂ ಉಪಾಹ್ವಯತ್ ಕ್ವೇಂಜ್ ಶಬ್ದೇ ಅಥವಾ ಸ್ಪರ್ಧಾಯಾಮ್ ಎರಡು ಅರ್ಥ ಇದೆ. ಕ್ವೇಂಜ್ ಶಬ್ದೆ ಅಂದ್ರೆ ಕರೆಯುವುದು ಅಥವಾ ಇನ್ನೊಂದು ಅರ್ಥದಲ್ಲಿ ಆಹ್ವಾನ ಮಾಡುದು ಅಂದ್ರೆ ಪಂಥ ಆಹ್ವಾನ ಮಾಡುದು ಅಂತ ನಾವು ಕೇಳ್ತೇವಲ್ವಾ, ಅಲ್ಲಿ ಆಹ್ವಾನ ಅಂತಂದಾಗ ಸ್ಪರ್ಧೆ ಕರೆಯುವುದು ಅಂತಾನೆ ಅರ್ಥ. ಸ್ಪರ್ಧೆಯಿಂದ ಕರೆದ್ರೆ ಅದು ಸ್ಪರ್ಧಾರ್ಥಕವಾದಂತಹ ಆಹ್ವಾನ. ಬರೀ ಕರೆಯುವುದು ಬಾರೋ ಇಲ್ಲಿಗೆ ಅಂತ ಕರೆಯುವುದು ಕೂಡ ಒಂದು ಅರ್ಥದಲ್ಲಿ ಆಹ್ವಾನ ಅನ್ನೋ ಶಬ್ದ ಇದೆ. ಎರಡೂ ಅರ್ಥದಲ್ಲಿ ಸ್ಪರ್ಧಾ ಮತ್ತು ಕೂಗಿ ಕರೆಯುವಿಕೆ ಶಬ್ದ ಮಾಡುವಿಕೆ ಅನ್ನುವ ಅರ್ಥದಲ್ಲಿ ಲಂಗ್ ಲಕಾರದ ಉಪ ಉಪಸರ್ಗದ ಶಬ್ದದ ಜೊತೆಗೆ ಲಂಗ್ ಪ್ರಥಮ ಏಕ ಇಷ್ಟು ರೂಪ ಆಗಿದೆ. ಮತ್ತೆ ಕೊನೆಯ ಪದ್ಯ ಈ ಸರ್ಗದ್ದು ನಾಳೆಯ ಚಿಂತನೆಯಲ್ಲಿ ನೋಡೋಣ. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಹರಿಪ್ರಿಯತಾಂ.